ಜನರಿಗೆ ಇನ್ನೂ ಕೂಡ ಅದರ ಸೀರಿಯಸ್ನೆಸ್ ಬರಲಿಲ್ಲ ಅಂತ ಹೇಳೋದು ಕಳೆದ ಎರಡು ಮೂರು ದಿವಸಗಳಿಂದ ನಾವು ಗಮನಿಸಿದ್ದೀವಿ ಜನ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕರ್ಫ್ಯೂ ಸಡಿಲಿಸಿದ ರೀತಿಯಲ್ಲಿ ಮಾಡ್ತಾರೆ ಬೆಳಗ್ಗೆ ಆರರಿಂದ ಒಂಬತ್ತು ನಾವೆಲ್ಲರೂ ಹೊರಗೆ ಹೋಗಿ ಬರ್ಬೋದು ನಂತರ ಪುನಃ ಹೋಮ್ ಕ್ವಾರಂಟೈನ್ ಮಾಡ್ತೀವಿ ಅಂತ ಹೇಳೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇದು ಉಳಿದ ಜಿಲ್ಲೆಯ ಭಾಗಕ್ಕೂ ಈ ಭಾಗಕ್ಕೂ ಒಂದು ವ್ಯತ್ಯಾಸ ಇದೆ ಸೋಂಕಿನ ಲಕ್ಷಣಗಳು ಆರಂಭದಲ್ಲಿ ಕಂಡುಬರುವವರ ಸಂಖ್ಯೆ ಈ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅದು ಯಾವುದೇ ಬೇರೆ ರೀತಿಯ ಜ್ವರ ಇರಬಹುದು ಮತ್ತು ಈ ರೀತಿ ಯಾರು ಹಿಂದೆ ಸೋಂಕಿಗೆ ಒಳಗಾಗಿದ್ದಾರೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸನ್ನು ಕೂಡ ನೋಡಿದರೆ ಅವರು ಮಾಸ್ ಪ್ರೇಯರಲ್ಲಿ ಭಾಗವಹಿಸಿದರು ಒಂದೆರಡು ಮೂರು ಕುಟುಂಬಗಳನ್ನು ಭೇಟಿಯಾಗಿದ್ದರು ಸೊ ಈ ಎಲ್ಲ ಕಾರಣಗಳಿಂದಾಗಿ ಈ ಭಾಗದಲ್ಲಿ ಆರೋಗ್ಯದ ದೃಷ್ಟಿಯಿಂದಲೂ ಕೂಡ ಈಗ ನಾವು ಏನು ಇದ್ದೀವಿ ಇಡೀ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಯಾರಿಗೆ ವಿದೇಶಕ್ಕೆ ಹೋಗಿ ಬಂದು ಈ ಸೋಂಕು ತಗಲಿದೆ ಅವರ ನೇರ ಸಂಪರ್ಕಕ್ಕೆ ಬಂದವರು ಅವರನ್ನು ನಾವು ವಾಚ್ ಮಾಡ್ತಾಯಿದ್ವಿ ಅವರ ಸ್ವ್ಯಾಬ್ ಟೆಸ್ಟ್ ಮಾಡ್ತಾಯಿದ್ದೀವಿ ನಾವು ಭಟ್ಕಳಕ್ಕೆ ನೋಡಿದರೆ ಸರಿಸುಮಾರು ನಲ್ವತ್ತು ಜನರ ಗಂಟಲಿನ ದ್ರವ ನಾವು ಈಗ ಪರಿಶೀಲನೆಗೆ ಕಳಿಸಿದ್ದೀವಿ ಇವತ್ತು ವರದಿ ಬರ್ತದೆ ಈ ರೀತಿಯ ವಾತಾವರಣದಲ್ಲಿ ಉಳಿ ಜಿಲ್ಲೆಯ ಉಳಿದ ಭಾಗದಲ್ಲಿ ಇರುವ ರೀತಿಯಲ್ಲಿ ಇಲ್ಲಿ ವಾತಾವರಣ ಇಲ್ಲದೆ ಇದು ಇದೇ ರೀತಿ ನಾವು ಈ ಲಾಕ್ಡೌನ್ ಕಂಟಿನ್ಯೂ ಮಾಡಿದರೆ ಅದು ಕಮ್ಯುನಿಟಿಗೆ ಪಸರಿಸ ಪಸರಿಸುವ ಹಂತದಲ್ಲಿ ನಾವು ಅದನ್ನು ಕಂಟ್ರೋಲ್ಗೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಮನವರಿಕೆ ಆಗಿದೆ ನಾನು ಈ ಪಾಯಿಂಟನ್ನು ಪುನಃ ರಿಪೀಟ್ ಮಾಡ್ತೀನಿ ಜಿಲ್ಲೆಯ ಉಳಿದ ಭಾಗದಲ್ಲಿ ಮತ್ತು ಭಟ್ಕಳದಲ್ಲಿ ಭಟ್ಕಳದಲ್ಲಿ ಈಗ ಯಾವ ರೀತಿಯಲ್ಲಿ ನಾನು ಪ್ರೈಮರಿ ಕಾಂಟ್ಯಾಕ್ಟ್ಸನ್ನು ತಪಾಸಣೆ ಮಾಡಿ ಮಾನಿಟರ್ ಮಾಡ್ತಾ ಇದ್ದೇನು ಅದನ್ನು ಈಗಿನ ಈ ಲಾಕ್ಡೌನ್ ಅಂತ ಹೇಳುವ ರೀತಿ ನೀತಿ ನಿರ್ದೇಶನಗಳ ಮೂಲಕ ಅದು ಕಮ್ಯುನಿಟಿಗೆ ಪಸರಿಸುವ ಹಾಗೆ ಪಸರಿಸದ ಹಾಗೆ ಮಾಡಲಿಕ್ಕೆ ನನಗೆ ಸಾಧ್ಯ ಆಗೋದಿಲ್ಲ ಅಂತ ಮನವರಿಕೆ ಆದ ಕಾರಣ ಭಟ್ಕಳದ ಕಂಪ್ಲೀಟ್ ಪುರಸಭೆ ಜಾಲಿ ಪುರಸಭೆ ಮತ್ತು ಉಳಿದ ಒಂದು ಮೂರ್ನಾಲ್ಕು ಪಂಚಾಯತ್ ವ್ಯಾಪ್ತಿ ತಮ್ಮ ಹತ್ರ ಆದೇಶ ನಾನು ಹಂಚಿಕೊಂಡಿದ್ದೀನಿ ಇಲ್ಲಿಗೆ ಒಂದು ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡುವುದು ಮುಖ್ಯ ಅಥವಾ ಅಗತ್ಯ ಅಂತ ನನಗೆ ಮನವರಿಕೆಯಾಗಿದೆ ಆದ ಕಾರಣ ನಾವು ಈ ಸೀಮಿತ ಭಾಗದಲ್ಲಿ ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಮಾಡ್ತಾಯಿದ್ದೀವಿ ಇದರಿಂದ ಯಾರೂ ಕೂಡ ಆತಂಕಕ್ಕೆ ಒಳಗಾಗುವಂಥದ್ದಿಲ್ಲ ಬಟ್ ಈಗ ನಾವು ಏನು ಲಾಕ್ಡೌನ್ ಅಂತ ಮಾಡಿದ್ದೀವಿ ಇದಕ್ಕಿಂತಲೂ ಹೆಚ್ಚಿನ ಕಠಿಣ ನಿರ್ಧಾರಗಳನ್ನು ಘೋಷಿಸಲಿಕ್ಕೆ ಈ ರೀತಿಯ ಎಮರ್ಜೆನ್ಸಿಯಿಂದ ಭಟ್ಕಳ ಉಪವಿಭಾಗಾಧಿಕಾರಿಗೆ ಸಾಧ್ಯ ಆಗ್ತದೆ ಮತ್ತು ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಹೇಳಿ ಅದನ್ನು ಎಲ್ಲ ರೀತಿಯಲ್ಲೂ ಕೂಡ ಒದಗಿಸಲಿಕ್ಕೆ ಈ ರೀತಿಯ ಎಮರ್ಜೆನ್ಸಿ ಸಮಯದಲ್ಲಿ ನಮಗೆ ಅವಕಾಶ ಇದೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಹೆಚ್ಚಿನ ಅಧಿಕಾರ ಈ ಎಮರ್ಜೆನ್ಸಿಯಿಂದ ಬರ್ತದೆ ಸೊ ಮುಖ್ಯವಾಗಿ ಈ ರೀತಿಯ ಕ್ಲ್ಯಾಂಪ್ ಡೌನ್ ಸ್ಥಿತಿಯಿಂದ ಅದರನ್ನು ಎಮರ್ಜೆನ್ಸಿ ಸ್ಥಿತಿಗೆ ಇದನ್ನು ಎಸ್ಕಲೇಟ್ ಮಾಡಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಸೋಂಕು ಏನಿದೆ ಇದು ಸಾಂಕ್ರಾಮಿಕವಾಗಿ ಒಂದು ಸಮುದಾಯ ಕಮ್ಯುನಿಟಿ ಅಂತ ಹೇಳ್ತಾರೆ ಸಮುದಾಯ ಅಂತ ಹೇಳಿದ್ರೆ ನಾನು ರಿಲೀಜನಲ್ಲಿ ಹೇಳ್ತಾ ಇಲ್ಲ ಒಂದು ಇಡೀ ಒಂದು ಆ ಭಾಗದಲ್ಲಿ ಎಲ್ಲರಿಗೂ ಹರಡದ ರೀತಿಯಲ್ಲಿ ಮಾಡಲಿಕ್ಕೆ ಈ ಎಮರ್ಜೆನ್ಸಿ ನನಗೆ ಅಗತ್ಯ ಅಂತ ಕಂಡು ಬಂದಿರೋದ್ರಿಂದ ಇದನ್ನು ನಾವು ಇವತ್ತು ಆದೇಶ ಮಾಡಿದ್ದೀವಿ ಆದೇಶದ ಪ್ರತಿ ನಿಮ್ಮ ಜೊತೆ ಮಾಡಿದ್ದೀವಿ ಇದರಲ್ಲಿ ಏನು ಈ ರೀತಿ ಮಾಡೋದರಿಂದ ಏನಾಗ್ತದೆ ಅಂತ ಕೂಡ ನಾನು ನಿಮಗೆ ಹೇಳಿದ್ದೀನಿ ಈ ರೀತಿ ಸೋಂಕು ಎಲ್ಲರಿಗೆ ತಗಲದ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಅಲ್ಲಿ ಭಟ್ಕಳ ಉಪವಿಭಾಗಾಧಿಕಾರಿಗೆ ಎಲ್ಲ ರೀತಿಯ ಅಧಿಕಾರ ಇದರಿಂದಾಗಿ ನಾವು ನೀಡಿದ್ದೀವಿ ಅವರು ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದು ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಸಹಾಯ ನಾವು ಕೊಡ್ತೀವಿ ಅದಕ್ಕೆ ಬೇಕಾದಂಥ ಎಲ್ಲ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಮತ್ತು ಇದು ಯಾವುದಕ್ಕೂ ಕೂಡ ಯಾವುದೇ ಹಣದ ನಿರ್ಬಂಧನೆ ಇರೋದಿಲ್ಲ ಅವರು ಎಷ್ಟು ಬೇಕಾದರೂ ಖರ್ಚು ಮಾಡ್ಬೋದು ಯಾವುದೇ ರೀತಿಯ ಹಣ ಖರ್ಚು ಮಾಡಲಿಕ್ಕೆ ರೀತಿ ನೀತಿ ನಿಬಂಧನೆಗಳನ್ನು ಅವ್ರು ಮಾಡಬೇಕಾಗಿಲ್ಲ ಆನ್ ಸ್ಪಾಟ್ ತೀರ್ಮಾನ ತಗೊಳ್ಬೋದು ಯಾವುದಕ್ಕೂ ಟೆಂಡರ್ ಕರಿಬೇಕಾಗಿಲ್ಲ ಒಂದೇ ಒಂದು ಅವರ ಉದ್ದೇಶ ಇರಬೇಕು ಏನಂತ ಹೇಳಿದ್ರೆ ಈ ರೋಗ ಸಾಂಕ್ರಾಮಿಕವಾಗಿ ಹರಡದ ಹಾಗೆ ಅವರು ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಅವರು ಯಾವ ರೀತಿಯ ತೀರ್ಮಾನ ತಗೊಳ್ಳಿಕ್ಕೆ ಕೂಡ ಅವರಿಗೆ ಅವಕಾಶ ಇದೆ ಈಗ ನಾವು ಎರಡನೇ ವಿಚಾರದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಭಟ್ಕಳದಲ್ಲಿ ಧನಾತ್ಮಕವಾಗಿ ಟೆಸ್ಟಿಗೆ ರೆಸ್ಪಾಂಡ್ ಮಾಡುವಂಥ ಪೇಷೆಂಟ್ಸ್ ಯಾರಿದ್ದಾರೆ ಕೋವಿಡ್ ಹತ್ತೊಂಬತ್ತು ಪೇಷಂಟ್ಸ್ ಯಾರಿದ್ದಾರೆ ಅವರನ್ನು ನಾವು ನೆವಲ್ ಬೇಸಿನ ಪತಂಜಲಿ ಆಸ್ಪತ್ರೆಗೆ ವರ್ಗಾಯಿಸ್ತೀವಿ ನಂತರ ಯಾರನ್ನು ಈ ರೀತಿ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅಂತ ಹೇಳ್ತೀವಿ ಅವರ ಕಾಂಟ್ಯಾಕ್ಟಿಗೆ ಯಾರು ಬಂದಿದ್ದಾರೆ ಅವರದ್ದೆಲ್ಲ ಗಂಟಲಿನ ದ್ರವ ಪರೀಕ್ಷೆಯನ್ನು ನಾವು ಭಟ್ಕಳ ಉಪವಿಭಾಗದಲ್ಲಿ ಮಾಡ್ತೀವಿ ಅದಾದ ನಂತರ ಅವರನ್ನೆಲ್ಲರೂ ಕೂಡ ವರದಿ ಬರುವವರೆಗೆ ಮುರುಡೇಶ್ವರದ ಆರ್ ಎನ್ ಎಸ್ ಹಾಸ್ಪಿಟಲ್ನಲ್ಲಿ ನಾವು ಶಿಫ್ಟ್ ಮಾಡ್ತೀವಿ ಇದು ಯಾಕೆ ಅಂತ ಹೇಳಿದರೆ ಅವರ ಪೋಷಕರು ಬರೋದು ಅವರ ಮನೆಯವರು ಬರೋದು ಅವರ ಸಮುದಾಯದವರು ಬರೋದು ಈ ರೀತಿ ಆಗಬಾರ್ದು ಯಾರಿಗೆ ಈ ರೀತಿಯ ರೋಗಲಕ್ಷಣ ಇದೆ ಅವರ ಗಂಟಲು ದ್ರವವನ್ನು ನಾವು ಭಟ್ಕಳದಲ್ಲಿ ಶೇಖರಿಸಿಕೊಂಡು ಅವರನ್ನು ಆರ್ ಎನ್ ಎಸ್ನಲ್ಲಿ ಏನು ನೂರೈವತ್ತು ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಅಲ್ಲಿ ನಾವು ಕ್ವಾರಂಟೈನ್ ಮಾಡ್ತೀವಿ ಅಲ್ಲಿ ನೆಗೆಟಿವ್ ಬಂದರೆ ಅವರನ್ನು ಮನೆಗೆ ಬಿಡ್ತೀವಿ ಪಾಸಿಟಿವ್ ಬಂದರೆ ಅವರನ್ನು ನಾವು ಪತಂಜಲಿ ಸಾರಿ ಯಾ ಪತಂಜಲಿ ಆಸ್ಪತ್ರೆ ಏನಿದೆ ನಮ್ಮ ಭಾರತೀಯ ನೌಕಾದಳದ್ದು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ ಇದರಲ್ಲಿ ಏನು ಯಾರೂ ಗಾಬರಿ ಆತಂಕ ಪೇಷಂಟನ್ನು ಭಟ್ಕಳದಿಂದ ಹೊರಗೆ ಕಳಿಸಿದರು ಅವರಿದ್ದಾರೆ ನಮಗೆ ಪೋಷಕರು ನೋಡಲಿಕ್ಕೆ ಬಿಡೋಲ್ಲ ಈ ರೀತಿ ಅನ್ಸ್ಕೊಳ್ಬಾರ್ದು ಇದರಿಂದಾಗಿ ನನಗೆ ಎಲ್ಲರನ್ನು ಹೋಮ್ ಕ್ವಾರಂಟೈನ್ ಮಾಡಲಿಕ್ಕೆ ಏನು ಕಷ್ಟ ಆಗ್ತಾ ಇದೆ ನಾನು ಪ್ರತಿಯೊಂದು ಸಾರಿ ಯಾಕೆ ಆಗ್ತಾ ಇಲ್ಲ ಅಂತ ನೋಡಿದರೆ ಒಂದೊಂದು ಕಾರಣ ಇರ್ತದೆ ಪೇಷಂಟ್ ಇದ್ದಾನೆ ಈಗ ನಲವತ್ತು ಜನರ ಗಂಟಲು ದ್ರವ ಪರೀಕ್ಷೆ ಮಾಡಲಿಕ್ಕೆ ನಾವು ನಲವತ್ತೆಂಟು ಗಂಟೆ ತಗೊಂಡಾಗ ಅವರ ಅಷ್ಟು ಜನ ಸಂಬಂಧಿಕರು ಒಂದು ಥರ ದುಗುಡ ಇರ್ತದೆ ನೋಡುವವರಿಗೂ ಕೂಡ ಪೊಲೀಸರಿಗೆ ಅಧಿಕಾರಿಗಳಿಗೆ ಒಂದು ಮಾನವೀಯತೆ ಇರ್ತದೆ ಆ ಕಾರಣಕ್ಕಾಗಿ ಅವರು ಅಲ್ಲಿಗೆ ಹೋಗೋದು ಸುತ್ತುವರಿಯೋದು ಆಸ್ಪತ್ರೆಯಲ್ಲಿ ಆಯಿತು ಸೊ ಈ ಹಂತದಲ್ಲಿ ನಾನು ಭಟ್ಕಳದ ಜನರಿಗೆ ಯಾರು ಈ ಹೆಲ್ತ್ ಎಮರ್ಜೆನ್ಸಿ ಕೆಳಗೆ ಇರ್ತಾರೆ ಅವರೆಲ್ಲರಿಗೂ ನಾನು ಇದು ಮಾಡ್ತೇನೆ ತಾವು ಸೋಷಲ್ ಮೀಡಿಯಾ ಇದು ರಿಕ್ವೆಸ್ಟ್ ಇದು ಆದೇಶ ಅಲ್ಲ ಸೋಷಲ್ ಮೀಡಿಯಾ ಯೂಸನ್ನು ಸ್ಟಾಪ್ ಮಾಡಿ ನಿಮಗೆ ಮಾಧ್ಯ ಮಾಧ್ಯಮದ ಮೂಲಕ ವರದಿಗಳು ನಿಮಗೆ ಮನೆಗೆ ತಲುಪುವ ಹಾಗೆ ಬೆಳಿಗ್ಗೆ ಆರು ಗಂಟೆ ಒಳಗೆ ಅವಕಾಶ ಕೊಡ್ತೀವಿ ಪೇಪರ್ ಡಿಸ್ಟ್ರಿಬ್ಯೂಷನಿಗೆ ದೋ ಅದನ್ನು ಸ್ಟಾಪ್ ಮಾಡಬೇಕು ಅಂತ ಇದ್ವಿ ಆದರೂ ಜನರಿಗೆ ತಪ್ಪು ಮಾಹಿತಿ ಹೋಗೋದು ಬೇಡ ಅಂತ ಮೂರನೇದು ಟಿ ವಿ ತಾವು ನೋಡ್ತಾ ಇರ್ತೀರಿ ಮತ್ತು ಈ ರೀತಿ ಇಷ್ಟವರೆಗೆ ನಾವು ವೈಲೇಷನ್ ಮಾಡಿದವರ ಮೇಲೆ ಏನೇನು ಕ್ರಮ ಕೈಗೊಳ್ತೀವಿ ಅಂತೆಲ್ಲ ಬಾಯಲ್ಲಿ ಹೇಳ್ತಾ ಇದ್ವಿ ಬಟ್ ಯಾರ ಮೇಲೂ ಮಾಡಲಿಲ್ಲ ಬಟ್ ಈ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವವರ ಯಾವುದೇ ರೀತಿಯ ಸಣ್ಣ ತಪ್ಪುಗಳನ್ನು ಕೂಡ ನಾವು ಸಹಿಸ್ಕೊಳಲ್ಲ ಆದ ಕಾರಣ ದಯವಿಟ್ಟು ಇಂಥ ತೊಂದರೆಗೆ ಒಳಗಾಗದ ಹಾಗೆ ವಾಟ್ಸಪ್ ಅಡ್ಮಿನ್ ಯಾರಿದ್ದಾರೆ ಸೋಷಿಯಲ್ ಮೀಡಿಯಾ ಬಳಸುವವರು ಯಾರಿದ್ದಾರೆ ಈ ಎಮರ್ಜೆನ್ಸಿ ಟೈಮ್ನಲ್ಲಿ ನಾವು ಸೋಷಿಯಲ್ ಮೀಡಿಯಾದ ಮೇಲೆ ವಾಚ್ ಮಾಡಲಿಕ್ಕಾಗಿಯೇ ಪೊಲೀಸ್ ಇಲಾಖೆಯಲ್ಲಿ ಒಂದು ಸಪ್ರೇಟ್ ವಿಂಗ್ ಮಾಡ್ತೀವಿ ಅಂಥವ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಾನು ಭಟ್ಕಳದ ನಿವಾಸಿಗಳಿಗೆ ಹೇಳ್ತಾ ಇದ್ದೇನೆ ತಮಗೆ ಏನೇ ಹೇಳೋದಾದರೂ ಕೂಡ ನಾವು ಪಬ್ಲಿಕ್ ಸಣ್ಣ ಚಿಕ್ಕ ಏರಿಯಾ ಇದೆ ಅದನ್ನೇ ನಮಗೆ ಮ್ಯಾನೇಜ್ ಮಾಡೋದು ಕಷ್ಟ ಆಗೋದಿಲ್ಲ ಆದ ಕಾರಣ ಸಾರ್ವಜನಿಕರಿಗೆ ಗೊಂದಲ ಮೂಡದ ಹಾಗೆ ಅವರಿಗೆ ಏನು ಮಾಹಿತಿ ಕೊಡಬೇಕು ಅದನ್ನು ಪೂರ್ತಿಯಾಗಿ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ನ ಮೂಲಕ ಕೊಡ್ತಾ ಕೊಡ್ತೀವಿ ಯಾವುದೇ ಕಾರಣಕ್ಕೆ ಆತಂಕಕ್ಕೆ ಒಳಗಾಗುವ ಹಾಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿರುವಂಥದ್ದಲ್ಲ ಪರಿಸ್ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಈಗ ನಾವು ಇದೇ ಈ ಕೋವಿಡ್ ನೈನ್ಟೀನನ್ನು ಪ್ರಿವೆಂಟ್ ಮಾಡಲಿಕ್ಕೆ ನೀವೊಂದು ಮಾತು ಹೇಳ್ಬೋದು ಸರ್ ಆ ಫಾರಿನ್ನಿಂದ ಬಂದವರನ್ನೆಲ್ಲ ಈಗೆಲ್ಲ ಕೂಡಿ ಹಾಕೋದಕ್ಕಿಂತ ನೀವೇ ಕೂಡಿ ಹಾಕ್ಬೋದಾಗಿತ್ತಲ್ಲ ಅಂತ ಸೊ ಆ ತೀರ್ಮಾನ ಆವಾಗ ತಗೊಂಡಿದ್ದರೆ ಅಂತ ನಿಮಗೆ ಅನಿಸ್ಬಾರ್ದು ಅಲ್ವಾ ಹಾಗೆ ಇನ್ನೆಲ್ಲಾದರೂ ಇದು ಕಮ್ಯುನಿಟಿಗೆ ಸ್ಪ್ರೆಡ್ ಆದರೆ ಆವಾಗ ನಾವು ಹೀಗೆ ಮಾಡಿದರೆ ಆಗ್ತಿತ್ತಲ್ಲ ಅಂತ ಹೇಳೋ ಕಾರಣಕ್ಕೆ ಇದು ವ್ಯಾಪಕವಾಗಿ ತೀರಾ ಅಗತ್ಯ ಇರುವುದಕ್ಕಿಂತಲೂ ಮುಂದೆ ಯೋಚನೆ ಮಾಡಿ ತೆಗೆದುಕೊಂಡಂಥ ಕ್ರಮ ಇದರಿಂದ ಯಾರೂ ಕೂಡ ಗೊಂದಲಕ್ಕೆ ಒಳಗಾಗುವಂಥದ್ದಿಲ್ಲ ಯಾರೂ ಕೂಡ ಇದು ಮಾಡುವಂಥದ್ದಿಲ್ಲ ಕೊನೆಯದಾಗಿ ಉಳಿದ ಭಾಗದಲ್ಲಿರುವಂಥ ಸೊ ಇದರಲ್ಲಿ ಭಟ್ಕಳದಲ್ಲಿ ಅವರಿಗೆ ಲಾಕ್ಡೌನ್ಗಿಂತಲೂ ಮುಂದಿನ ಸ್ಟೇಜಿಗೆ ನಾವು ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಯಾರೂ ಕೂಡ ಎಲ್ಲೂ ಓಡಾಡುವ ಅಗತ್ಯ ಇಲ್ಲ ನಾವು ಓಡಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ ಇದರ ಪೂರ್ತಿ ಸರೌಂಡಿಂಗ್ಸನ್ನು ನಾವು ಕಾರಿಡಾರ್ ಇದು ಕಾರ್ಡೋನ್ ಮಾಡ್ತೀವಿ ಯಾವ ರೋಡ್ಗಳು ಕೂಡ ಓಪನ್ ಇರೋಲ್ಲ ಎಕ್ಸೆಪ್ಟ್ ನ್ಯಾಷನಲ್ ಹೈವೇ ಆ ಒಳಗಿನವರಿಗೆ ಒಳಗಿಂದ ಏನು ಕೊಡಬೇಕೋ ಅದೆಲ್ಲ ಕೊಡುವ ವ್ಯವಸ್ಥೆ ಮಾಡ್ತೀವಿ